ನಮಸ್ಕಾರ ವೀಕ್ಷಕರೇ, ನವರಾತ್ರಿ ಹಬ್ಬವು ಹತ್ತಿರ ಬರುತ್ತಿದೆ. ನವರಾತ್ರಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. 9 ಅಂಕಿಗೆ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಮಹತ್ವವಿದೆ. ಉದಾಹರಣೆಗೆ ನವಗ್ರಹಗಳು, ನವಧಾನ್ಯಗಳು, ನವನೀತಿಗಳು, ನವ ವ್ಯಾಕರಣಗಳು, ನವಶಕ್ತಿಯರು, ನವದುರ್ಗಿಯರು, ಇದು ನಮ್ಮ ಸಂಸ್ಕೃತಿಯ ಮಹತ್ವ. ನವರಾತ್ರಿ ಎಲ್ಲ ಜನರು ಆಚರಿಸುವ ಒಂದು ವಿಶಿಷ್ಟವಾದ ಹಬ್ಬ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ನವರಾತ್ರಿಯನ್ನ ವಿಶೇಷವಾಗಿ ಆಚರಿಸಲಾಗ್ತದೆ. ವೀಕ್ಷಕರೇ, ನವರಾತ್ರಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ದೇವಿಯನ್ನ ಅರ್ಪಿಸುವ ಹಿಂದೂ ಧರ್ಮದ ಹಬ್ಬ. ಇದನ್ನ ಒಂದೊಂದು ರಾಜ್ಯದಲ್ಲಿ ಅದರದೇ ಆದ ವಿವಿಧ ರೀತಿಯ ಹೆಸರಿನಿಂದ ಕರೆಯಲಾಗ್ತದೆ. ಕರ್ನಾಟಕದಲ್ಲಿ ದಸರಾ ಅಂತ ಕರೆಯಲಾಗ್ತದೆ. ದೆಹಲಿ, ಹರಿಯಾಣ ಮತ್ತು ಪಂಜಾಬ್ನಲ್ಲಿ ರಾಮಲೀಲಾ ಅಂತ ಕರೆಯಲಾಗ್ತದೆ. ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜಾ ಅಂತ ಆಚರಣೆ ಮಾಡಲಾಗ್ತದೆ. ನವರಾತ್ರಿ ಅಂದ್ರೆ 9 ರಾತ್ರಿಗಳು. 9 ದೇವಿಯ 9 ರೂಪಗಳನ್ನ ಆರಾಧಿಸಲಾಗ್ತದೆ. 10ನೆಯ ದಿನ ವಿಜಯದಶಮಿ. ಈ ದಿನ ಬನ್ನಿ ಮರಕ್ಕೆ ಪೂಜೆಯನ್ನ ಮಾಡೋದು ಕರ್ನಾಟಕದ ಪದ್ಧತಿ. ದಸರಾವನ್ನ ಮೊದಲು ವಿಜಯನಗರದ ಅರಸರು ಶುರು ಮಾಡ್ತಾರೆ. ತಮ್ಮ ಸಾಮ್ರಾಜ್ಯದ ಶಕ್ತಿ, ಸಾಮರ್ಥ್ಯ, ಸಂಪತ್ತು, ಸಮೃದ್ಧಿ, ವೈಭೋಗ, ವೈಭವ, ವೀರತ್ವ, ಧೀರತ್ವ, ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ಹೀಗೆ ಸಕಲ ವಿದ್ಯೆ ಮತ್ತು ಹಿರಿಮೆ ತೋರಿಸಿಕೊಳ್ಳುವ ಮೂಲಕ ದಸರಾ ಮಹೋತ್ಸವವನ್ನ ವಿಜಯನಗರದ ಅರಸರು ವಿಜಯದಶಮಿಯ ದಿನದಂದು ಆಚರಿಸುತ್ತಿದ್ರು. ಇನ್ನು ವಿಜಯನಗರದ ಪತನದ ನಂತರ ದಸರಾ ಆಚರಣೆಯು ಮೈಸೂರಿಗೆ ಬಂತು ಅನ್ನೋ ಉಲ್ಲೇಖವಿದೆ. ನವರಾತ್ರಿಯ ಬಗ್ಗೆ ಪುರಾಣಗಳಲ್ಲಿ ಹಲವು ಉಲ್ಲೇಖಗಳಿವೆ, ಹಲವು ಕಥೆಗಳಿವೆ. ಚಾಮುಂಡೇಶ್ವರಿ ಅಥವಾ ದುರ್ಗಾದೇವಿಯು ಮಹಿಷಾಸುರ ಮರ್ದಿನಿಯಾಗಿ ಮಹಿಷಾಸುರ ಎಂಬ ರಾಕ್ಷಸನ ಸಂಹಾರ ಮಾಡಿದ್ಲು ಎಂಬ ಪ್ರತೀತಿ. ನವರಾತ್ರಿಯಲ್ಲಿ 9 ದುರ್ಗಾವತಾರವನ್ನ ಪೂಜಿಸಲಾಗ್ತದೆ. ಹಾಗೆ 10ನೇ ದಿನವೂ ಕೂಡ ವಿಶೇಷವಾದದ್ದು. ಮಹಾದುರ್ಗೆ ರಾಕ್ಷಸರನ್ನ ಸಂಹರಿಸಿ ವಿಜಯವನ್ನ ಸಾಧಿಸಿದ ದಿನ. ತ್ರೇತಾಯುಗದಲ್ಲಿ ಶ್ರೀರಾಮನು ರಾವಣನನ್ನ ಸಂಹಾರ ಮಾಡಿದ್ನು, ಅದು ವಿಜಯದಶಮಿಯ ದಿನ ಎಂಬ ನಂಬಿಕೆ ಇದೆ. ಹಾಗೂ ದ್ವಾಪರ ಯುಗದಲ್ಲಿ ಪಾಂಡವರು 1 ವರ್ಷ ಅಜ್ಞಾತವಾಸವನ್ನ ಮಾಡುವಾಗ ತಮ್ಮ ಆಯುಧಗಳನ್ನ ಬನ್ನಿ ಮರದಲ್ಲಿ ಮುಚ್ಚಿಟ್ಟಿದ್ರು. ವಿಜಯದಶಮಿ ದಿನಕ್ಕೆ ಅಜ್ಞಾತವಾಸ ಮುಗಿದು ಅವರು ಬನ್ನಿ ಮರದಿಂದ ತಮ್ಮ ಆಯುಧಗಳನ್ನ ಪಡೆದುಕೊಂಡು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರನ್ನ ಸೋಲಿಸಿ ವಿಜಯ ಸಾಧಿಸಿದ್ರು ಎಂಬ ಪ್ರತೀತಿ. ಈ ವಿಜಯದ ಸಂಕೇತವಾಗಿ ಈ ದಿನವನ್ನ ವಿಜಯದಶಮಿ ಅಂತ ಆಚರಿಸೋದು ಸಂಪ್ರದಾಯ. ಜಗನ್ಮಾತೆ ರಾಕ್ಷಸರನ್ನ ಸಂಹರಿಸಿ ಲೋಕವನ್ನ ಕಾಪಾಡ್ತಾಳೆ ಅಂತ ಪುರಾಣದಲ್ಲಿ ಉಲ್ಲೇಖವಿದೆ. ನವರಾತ್ರಿಯಲ್ಲಿ ಕೊನೆಯ 3 ದಿನ ದುರ್ಗಾ ಪೂಜಾ ಅಂತ ಮಾಡಲಾಗ್ತದೆ. ಅಂದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಪೂಜೆ ಮಾಡಲಾಗ್ತದೆ. ನವರಾತ್ರಿಯಲ್ಲಿ ಸಪ್ತಮಿಗೆ ವಿಶೇಷ ಸ್ಥಾನವಿದೆ. ಸಪ್ತಮಿಯ ಮೂಲ ನಕ್ಷತ್ರದಂದು ಪುಸ್ತಕ, ಆಯುಧ, ಚಿನ್ನ, ಬೆಳ್ಳಿಗೆ ಪೂಜೆ ಮಾಡಲಾಗ್ತದೆ. ಮತ್ತು ಇದೇ ದಿನ ಋಷಿ ಕಶ್ಯಪರು ಜನಿಸಿದ್ರು, ಆದ್ದರಿಂದ ಇದಕ್ಕೆ ಸರಸ್ವತಿ ಪೂಜೆ ಅಂತ ಕರೀತಾರೆ. ಮತ್ತೆ ದಸರಾ ಹಾಗೆ ನವರಾತ್ರಿಯಲ್ಲಿ ದಸರಾ ಬೊಂಬೆ ಕೂರಿಸೋದು ಕೂಡ ವಿಶೇಷ. ನವರಾತ್ರಿಯ ಮೊದಲನೇ ದಿನ ಗೊಂಬೆಗಳನ್ನ ಕೂರಿಸ್ತಾರೆ. ನಮ್ಮ ಸಂಸ್ಕೃತಿ, ಐತಿಹಾಸಿಕ, ಪೌರಾಣಿಕ ಕಥೆಯನ್ನ ಗೊಂಬೆ ಕೂರಿಸುವ ಮೂಲಕ ಮಕ್ಕಳಿಗೆ ತಿಳಿಸಲಾಗ್ತದೆ. ರಾಜರ ವೈಭೋಗಗಳು, ದೇವತೆಗಳು, ಜಂಬೂ ಸವಾರಿ, ಪಟ್ಟಣದ ಗೊಂಬೆಗಳು, ಸಂಗೀತ ವಾದ್ಯದ ಅಂಬೆಗಳು, ರಾಮಾಯಣ, ಮಹಾಭಾರತ ಗೊಂಬೆಗಳನ್ನ ಪ್ರದರ್ಶನಕ್ಕೆ ಇಡ್ತಾರೆ. ಹೀಗೆ ಇಟ್ಟು 9 ದಿನ ವಿಶೇಷವಾಗಿ ಪೂಜೆ ನಡೆಸಿ 9ನೇ ದಿನ ವಿಸರ್ಜಿಸಲಾಗ್ತದೆ. ನವದುರ್ಗಿಯರ 9 ಹೆಸರುಗಳನ್ನ ತಿಳಿದುಕೊಳ್ಳೋಣ ಬನ್ನಿ. 1 ಶೈಲಪುತ್ರಿ, 2 ಬ್ರಹ್ಮಚಾರಿಣಿ, 3 ಚಂದ್ರಘಂಟ, 4 ಕೂಷ್ಮಾಂಡ, 5 ಸ್ಕಂದಮಾತ, 6 ಕಾತ್ಯಾಯಿನಿ, 7 ಕಾಲರಾತ್ರಿ, 8 ಮಹಾಗೌರಿ, 9 ಸಿದ್ಧಿದಾತ್ರಿ ಎಂದು ಹೇಳಲಾಗ್ತದೆ. ಹಾಗೆ ನವರಾತ್ರಿಯಂದು ನವದೇವತೆಗಳಿಗೆ 9 ದಿನ ಒಂದೊಂದು ಬಣ್ಣದ ಉಡುಪುಗಳನ್ನು ಉಡಿಸಿ ತಾವು ಅದೇ ಬಣ್ಣದ ಉಡುಪುಗಳನ್ನು ಉಟ್ಟು 9 ದಿನಗಳ ಕಾಲ ಉಪವಾಸವಿದ್ದು ಹಾಲು ಹಣ್ಣು ತಿನ್ನುತ್ತಾ ದೇವರಿಗೆ ಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸ್ತಾರೆ. ಇದುವೇ ನಮ್ಮ ಸಂಸ್ಕೃತಿ. ಧನ್ಯವಾದಗಳು ಪ್ರೇಕ್ಷಕರೇ.